ಓಂ ಶಾಂತಿ. ದಿನಾಂಕ 22/2/2024. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ತನು ಮನ ಧನದಿಂದ ನೀವು ಸತ್ಯ ಆತ್ಮೀಯ ಸೇವೆ ಮಾಡಬೇಕು. ಆತ್ಮೀಯ ಸೇವೆಯಿಂದಲೇ ಭಾರತ ಸುವರ್ಣ ಯುಗ ಆಗುತ್ತದೆ. ತನು ಮನ ಧನದಿಂದ ನೀವು ಸತ್ಯ ಆತ್ಮೀಯ ಸೇವೆ ಮಾಡಬೇಕು. ಆತ್ಮೀಯ ಸೇವೆಯಿಂದಲೇ ಭಾರತ ಸುವರ್ಣ ಯುಗ ಆಗುತ್ತದೆ. ಪ್ರಶ್ನೆ: ನಿಶ್ಚಿಂತರಾಗಿರಲು ಸದಾ ಯಾವ ಮಾತನ್ನು ನೆನಪಿಟ್ಟುಕೊಳ್ಳಬೇಕು? ನೀವು ಯಾವಾಗ ನಿಶ್ಚಿಂತವಾಗಿರಲು ಸಾಧ್ಯ? ನಿಶ್ಚಿಂತರಾಗಿರಲು ಸದಾ ಯಾವ ಮಾತನ್ನು ನೆನಪಿಟ್ಟುಕೊಳ್ಳಬೇಕು? ನೀವು ಯಾವಾಗ ನಿಶ್ಚಿಂತವಾಗಿರಲು ಸಾಧ್ಯ? ಉತ್ತರ: ನಿಶ್ಚಿಂತವಾಗಿರಲು ಸದಾ ನೆನಪಿರಲಿ. ಈ ಡ್ರಾಮಾ ಅಕ್ಯುರೇಟ್, ಅಂದರೆ ನಿಖರವಾಗಿ ಮಾಡಲ್ಪಟ್ಟಿದೆ. ಏನೆಲ್ಲ ಡ್ರಾಮಾನುಸಾರವಾಗಿ ನಡೆಯುತ್ತಿದೆಯೋ ಇದು ಸಂಪೂರ್ಣ ನಿಖರವಾಗಿದೆ. ಆದರೆ ಈಗ ನೀವು ಮಕ್ಕಳು ನಿಶ್ಚಿಂತ ಆಗಿರಲು ಸಾಧ್ಯವಿಲ್ಲ. ಯಾವಾಗ ನಿಮ್ಮದು ಕರ್ಮಾತೀತ ಸ್ಥಿತಿ ಆಗುತ್ತದೆಯೋ ಆಗ ನೀವು ನಿಶ್ಚಿಂತರಾಗಿರುತ್ತೀರಿ. ಇದಕ್ಕಾಗಿ ಯೋಗ ಬಹಳ ಚೆನ್ನಾಗಿರಬೇಕು. ಜ್ಞಾನಿ ಮತ್ತು ಯೋಗಿ ಮಕ್ಕಳು ಬಚ್ಚಿಟ್ಟುಕೊಂಡಿರಲು ಸಾಧ್ಯವಿಲ್ಲ. ಓಂ ಶಾಂತಿ. ಪತಿತ ಪಾವನ ಶಿವ ಭಗವಾನ್ ವಾಚ. ತಂದೆಯು ತಿಳಿಸಿಕೊಟ್ಟಿದ್ದಾರೆ, ದೇಹಧಾರಿ ಮನುಷ್ಯರಿಗೆ ಎಂದಿಗೂ ಭಗವಂತ ಎನ್ನಲು ಸಾಧ್ಯವಿಲ್ಲ. ಮನುಷ್ಯರಿಗೆ ಇದೂ ಸಹ ತಿಳಿದಿದೆ, ಪತಿತ ಪಾವನ ಭಗವಂತನೇ ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಪತಿತ ಪಾವನ ಎನ್ನಲು ಸಾಧ್ಯವಿಲ್ಲ. ಬಡಪಾಯಿಗಳು ಬಹಳ ತಬ್ಬಿಬ್ಬಾಗಿದ್ದಾರೆ. ಭಾರತದಲ್ಲಿ ಯಾವಾಗ ಸೂತ್ರ ಗೋಚಲ ಆಗುತ್ತದೆಯೋ ಆಗ ಶಿವಬಾಬರವರು ಬರಬೇಕಾಗುತ್ತದೆ. ತಂದೆಯ ಹೊರತಾಗಿ ಅದನ್ನು ಯಾರೂ ಸರಿಪಡಿಸುವುದಕ್ಕೆ ಸಾಧ್ಯವಿಲ್ಲ. ಅವರೇ ಪತಿತ ಪಾವನ ಶಿವಬಾಬಾ ಆಗಿದ್ದಾರೆ. ಅವರನ್ನು ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಅದುವೇ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಬಲೆ ಇಲ್ಲಿ ಕುಳಿತಿದ್ದಾರೆ, ಪ್ರತಿನಿತ್ಯ ಕೇಳುತ್ತಾರೆ. ಆದರೂ ಸಹ ನಾವು ಶಿವಬಾಬನ ಬಳಿ ಇದ್ದೇವೆ, ಅವರು ಇವರಲ್ಲಿ ವಿರಾಜಮಾನರಾಗಿದ್ದಾರೆ, ನಮಗೆ ಓದಿಸುತ್ತಿದ್ದಾರೆ, ಪಾವನ ಮಾಡುತ್ತಿದ್ದಾರೆ, ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಎಂಬುದು ಗಮನದಲ್ಲಿ ಬರುವುದಿಲ್ಲ. ನೀವು ಸ್ವದರ್ಶನ ಚಕ್ರಧಾರಿಯಾಗಿ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ಪಡೆದು ಕಾಮವನ್ನು ಗೆದ್ದು ಜಗಜ್ಜೀತರಾಗುತ್ತೀರಿ. ಅಂದಮೇಲೆ ಆ ತಂದೆ ಪತಿತ ಪಾವನನೂ ಆದರು, ಹೊಸ ರಚನೆಯ ರಚಯಿತನೂ ಆದರು. ಈಗ ಅಪರಿಮಿತದ ರಾಜ್ಯವನ್ನು ಪಡೆಯಲು ನೀವು ಪುರುಷಾರ್ಥ ಮಾಡಿ. ಪ್ರತಿಯೊಬ್ಬರು ತಿಳಿಯುತ್ತಾರೆ, ನಾವು ಶಿವಬಾಬರವರಿಂದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದನ್ನು ಸಹ ಯಥಾರ್ಥ ರೀತಿ ತಿಳಿಯಲು ಸಾಧ್ಯವಿಲ್ಲ. ಕೆಲವರು ಸ್ವಲ್ಪ ತಿಳಿಯುತ್ತಾರೆ, ಕೆಲವರಂತೂ ಸ್ವಲ್ಪವೂ ತಿಳಿಯುವುದಿಲ್ಲ. ಶಿವಬಾಬರವರಂತೂ ಹೇಳುತ್ತಾರೆ, ಪತಿತ ಪಾವನ ನಾನಾಗಿದ್ದೇನೆ. ನನ್ನ ಬಳಿ ಒಂದು ವೇಳೆ ಯಾರಾದರೂ ಬಂದು ಕೇಳಿದರೆ ನಾನು ನನ್ನ ಪರಿಚಯವನ್ನು ಕೊಡಲು ಸಾಧ್ಯವಿದೆ. ನಿಮಗಂತೂ ತಂದೆ ತನ್ನ ಪರಿಚಯ ಕೊಟ್ಟಿದ್ದಾರಲ್ಲವೇ? ಶಿವಬಾಬಾ ಹೇಳುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ಇದು ಸಾಧಾರಣ ತನುವಾಗಿದೆ. ವೃಕ್ಷದ ಅಂತ್ಯದಲ್ಲಿ ನಿಂತಿದ್ದಾರೆ, ಪತಿತ ಜಗತ್ತಿನಲ್ಲಿದ್ದಾರೆ ಹಾಗೂ ನಂತರ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ. ಇವರಿಗೂ ಸಹ ಶಿವಬಾಬಾ ತಪಸ್ಸನ್ನು ಕಲಿಸುತ್ತಿದ್ದಾರೆ. ರಾಜ್ಯೋಗವನ್ನು ಶಿವಬಾಬಾ ಕಲಿಸುತ್ತಾರೆ. ಕೆಳಗೆ ಆದಿದೇವ, ಮೇಲೆ ಆದಿನಾಥ. ನೀವು ಮಕ್ಕಳು ತಿಳಿಸಬಹುದು, ನಾವು ಬ್ರಾಹ್ಮಣರು ಶಿವಬಾಬನ ಸಂತಾನರಾಗಿದ್ದೇವೆ. ನೀವು ಸಹ ಶಿವಬಾಬನ ಮಕ್ಕಳಾಗಿದ್ದೀರಿ, ಆದರೆ ತಿಳಿದುಕೊಂಡಿಲ್ಲ. ಭಗವಂತ ಒಬ್ಬರಾಗಿದ್ದಾರೆ, ಉಳಿದವರೆಲ್ಲರೂ ಸಹೋದರರಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನನ್ನ ಮಕ್ಕಳಿಗಷ್ಟೇ ಓದಿಸುತ್ತೇನೆ. ಯಾರು ನನ್ನನ್ನು ಪರಿಚಯಿಸುತ್ತಾರೆಯೋ ಅವರಿಗಷ್ಟೇ ಓದಿಸಿ ದೇವತೆಯನ್ನಾಗಿ ಮಾಡುತ್ತೇನೆ. ಭಾರತವೇ ಸ್ವರ್ಗ ಆಗಿತ್ತು, ಈಗ ನರಕ ಆಗಿದೆ. ಯಾರು ಕಾಮವನ್ನು ಗೆಲ್ಲುತ್ತಾರೆಯೋ ಅವರೇ ಜಗಜ್ಜೀತರಾಗುತ್ತಾರೆ. ನಾನು ಸುವರ್ಣಯುಗದ ಸ್ಥಾಪನೆ ಮಾಡುತ್ತಿದ್ದೇನೆ. ಅನೇಕ ಬಾರಿ ಈ ಭಾರತ ಸುವರ್ಣಯುಗದಲ್ಲಿತ್ತು, ಅನಂತರ ಕಬ್ಬಿಣ ಯುಗದಲ್ಲಿ ಬಂದಿದೆ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ನಾನು ಜ್ಞಾನಸಾಗರನಾಗಿದ್ದೇನೆ. ಇದು ಗುರಿ ಉದ್ದೇಶ ಆಗಿದೆ.
ನಾನು ಇವರ ಸಾಧಾರಣ ತನುವಿನಲ್ಲಿ ಪ್ರವೇಶ ಆಗಿ ಜ್ಞಾನ ಕೊಡುತ್ತೇನೆ. ಈಗ ನೀವೂ ಸಹ ಪವಿತ್ರರಾಗಿ ಈ ವಿಕಾರಗಳನ್ನು ಗೆಲ್ಲುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ. ಈ ಎಲ್ಲ ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದಾರೆ. ತನು ಮನ ಧನದಿಂದ ಆತ್ಮೀಯ ಸರ್ವಿಸ್ ಮಾಡುತ್ತಾರೆ, ಸ್ಥೂಲ ಸರ್ವಿಸ್ ಅಲ್ಲ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಎನ್ನಲಾಗುತ್ತದೆ. ಇದು ಭಕ್ತಿಯಲ್ಲ. ಭಕ್ತಿಯ ಯುಗ ದ್ವಾಪರ ಕಲಿಯುಗ ಆಗಿದೆ. ಅದಕ್ಕೆ ಬ್ರಹ್ಮನ ರಾತ್ರಿ ಎನ್ನಲಾಗುತ್ತದೆ ಮತ್ತು ಸತ್ಯುಗ ತ್ರೇತಾಗೆ ಬ್ರಹ್ಮನ ಹಗಲು ಎಂದು ಕರೆಯಲಾಗುತ್ತದೆ. ಯಾರೇ ಗೀತಾ ಪಠನೆಯನ್ನು ಮಾಡಿಸಲು ಬಂದಿತೆಂದರೆ ಅವರಿಗೂ ಸಹ ತಿಳಿಸಿ ಗೀತೆಯಲ್ಲಿ ತಪ್ಪಿದೆ. ಗೀತೆಯನ್ನು ಯಾರು ತಿಳಿಸಿಕೊಟ್ಟರು? ರಾಜ್ಯೋಗವನ್ನು ಯಾರು ಕಲಿಸಿಕೊಟ್ಟರು? ಕಾಮವಿಕಾರದ ಮೇಲೆ ಜಯ ಗಳಿಸುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ ಎಂದು ಯಾರು ಹೇಳಿದರು? ಈ ಲಕ್ಷ್ಮೀನಾರಾಯಣರು ಸಹ ಜಗಜ್ಜೀತರಾಗುತ್ತಾರೆ. ಇವರ 84 ಜನ್ಮಗಳ ರಹಸ್ಯವನ್ನು ತಿಳಿಸಬೇಕು. ಯಾರೇ ಇರಲಿ, ಜ್ಞಾನವನ್ನು ತೆಗೆದುಕೊಳ್ಳುವುದಕ್ಕಾಗಿ ಇಲ್ಲಿ ಬರಬೇಕಾಗುತ್ತದೆ. ನಾನಂತೂ ಮಕ್ಕಳಿಗೆ ಓದಿಸುತ್ತೇನೆ, ಆದರೆ ನಿಮ್ಮಲ್ಲಿಯೂ ಕೆಲವರು ಇಷ್ಟು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದ್ದರಿಂದ ಕೋಟಿಯಲ್ಲಿ ಕೆಲವರು ಎಂಬ ಗಾಯನವಿದೆ. ನಾನು ಯಾರಾಗಿದ್ದೇನೋ ಹೇಗಿದ್ದೇನೋ, ಕೆಲವರಂತೂ ಇದನ್ನು 5% ಸಹ ತಿಳಿದುಕೊಂಡಿಲ್ಲ. ನೀವು ತಂದೆಯನ್ನು ತಿಳಿದು ಪೂರ್ಣ ರೀತಿ ನೆನಪು ಮಾಡಬೇಕು. ನನ್ನೊಬ್ಬನನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ? ಬಾಬಾ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆ. ಅರೆ, ನೀವು ಬಾಬಾರವರನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ? ಹಾಗಂತೂ ತಂದೆ ತಿಳಿಸುತ್ತಾರೆ, ಇದು ಶ್ರಮದ ಕೆಲಸ ಆಗಿದೆ. ಮತ್ತು ಸಹ ಪುರುಷಾರ್ಥ ಮಾಡಿಸುವುದಕ್ಕಾಗಿ ಪಂಪ್ ಮಾಡುತ್ತಿರುತ್ತಾರೆ. ಅರೆ, ಆ ತಂದೆ ನಿಮ್ಮನ್ನು ಕ್ಷೀರಸಾಗರಕ್ಕೆ ಕರೆದೊಯ್ಯುತ್ತಾರೆ, ವಿಶ್ವದ ಮಾಲೀಕ ಮಾಡುತ್ತಾರೆ. ಅವರನ್ನು ಮರೆತು ಹೋಗುತ್ತೀರಿಯೇ? ಮಾಯೆ ಖಂಡಿತ ಮರೆಸುತ್ತದೆ, ಸಮಯ ಹಿಡಿಸುತ್ತದೆ. ಮಾಯೆ ಮರೆಸಲೇಬೇಕಿದೆ, ಆದ್ದರಿಂದ ತಣ್ಣಗಾಗಿ ಕುಳಿತುಕೊಳ್ಳಿ ಎಂದೂ ಅಲ್ಲ. ಪುರುಷಾರ್ಥವನ್ನು ಖಂಡಿತ ಮಾಡಬೇಕು, ಕಾಮವಿಕಾರದ ಮೇಲೆ ಜಯಗಳಿಸಬೇಕು. ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುತ್ತದೆ. ಹೇಗೆ ನೀವು ಮಕ್ಕಳಿಗೆ ತಿಳಿಸುತ್ತೇನೆಯೋ ಅದೇ ರೀತಿ ಯಾವುದೇ ಅತ್ಯಂತ ದೊಡ್ಡ ಜಡ್ಜ್ ಬರಲಿ, ಅವರಿಗೂ ಸಹ ಬಚ್ಚೆ ಮಗು ಎಂದು ಹೇಳಿ ತಂದೆ ಕರೆಯುತ್ತಾರಲ್ಲವೇ? ಏಕೆಂದರೆ ನಾನಂತೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತಾಗಿದ್ದೇನೆ. ರಾಜಕುಮಾರ ರಾಜಕುಮಾರಿಯ ಪದವಿಯನ್ನು ಪಡೆಯುವುದಕ್ಕಾಗಿ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯಲ್ಲಿಯೇ ಓದಿಸುತ್ತೇನೆ. ತಂದೆ ಹೇಳುತ್ತಾರೆ, ನಾನು ಇವರಿಗೆ ಓದಿಸುತ್ತಿದ್ದೇನೆ. ಇವರೇ ನಂತರ ಶ್ರೀಕೃಷ್ಣ ಆಗುತ್ತಾರೆ, ಬ್ರಹ್ಮ ಸರಸ್ವತಿ ಅವರೇ ನಂತರ ಈ ಲಕ್ಷ್ಮೀನಾರಾಯಣರಾಗುತ್ತಾರೆ. ಈ ಪ್ರವೃತ್ತಿ ಮಾರ್ಗ ನಡೆದು ಬರುತ್ತದೆ. ನಿವೃತ್ತಿ ಮಾರ್ಗದವರು ರಾಜ್ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ರಾಜಾರಾಣಿ ಇಬ್ಬರೂ ಬೇಕು. ಹೊರದೇಶಕ್ಕೆ ಹೋಗಿ ಹೇಳುತ್ತಾರೆ, ನಾವು ರಾಜ್ಯೋಗವನ್ನು ಕಲಿಸುತ್ತೇವೆ. ಆದರೆ ಅವರಂತೂ ಸುಖವನ್ನು ಕಾಗೆ ಹೆಸಿಗೆ ಸಮಾನ ಎಂದು ಹೇಳುತ್ತಾರೆ. ನಂತರ ರಾಜ್ಯೋಗವನ್ನು ಹೇಗೆ ಕಲಿಸುವರು? ಅಂದಮೇಲೆ ಮಕ್ಕಳಿಗೆ ಹುರುಪು ಬರಬೇಕು. ಆದರೆ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದಾರೆ, ಎಳೆ ಮಗು ಅಲ್ಲ. ಮೆಚ್ಯೂರಿಟಿ ಅಂದರೆ ಪ್ರಬುದ್ಧತೆಯ ಧೈರ್ಯತೆ ಬೇಕು. ತಂದೆ ತಿಳಿಸುತ್ತಾರೆ, ಇದು ರಾವಣನ ಸಂಪ್ರದಾಯ ಆಗಿದೆ. ಪತಿತ ಪಾವನ ಬಾ ಎಂದು ನೀವು ಕರೆಯುತ್ತೀರೆಂದರೆ ಇದು ಪತಿತ ಜಗತ್ತೋ ಅಥವಾ ಪಾವನ ಜಗತ್ತೋ? ನಾವು ನರಕವಾಸಿಯಾಗಿದ್ದೇವೆಂದು ನೀವು ತಿಳಿಯುತ್ತೀರಲ್ಲವೇ? ಇದು ದೈವೀ ಸಂಪ್ರದಾಯವೇ? ರಾಮರಾಜ್ಯವೇ? ನೀವು ರಾವಣ ರಾಜ್ಯದವರಾಗಿಲ್ಲವೇ? ಈಗ ರಾವಣ ರಾಜ್ಯದಲ್ಲಿ ಎಲ್ಲರ ಆಸುರಿ ಬುದ್ಧಿಯಾಗಿದೆ. ಈಗ ಆಸುರಿ ಬುದ್ಧಿಯನ್ನು ದೈವೀ ಬುದ್ಧಿ ಮಾಡುವವರು ಯಾರು? ಆ ರೀತಿ 4-5 ಪ್ರಶ್ನೆ ಕೇಳಿದಾಗ ಮನುಷ್ಯರು ಯೋಚನೆಯಲ್ಲಿ ಬರುತ್ತಾರೆ. ನೀವು ಮಕ್ಕಳ ಕೆಲಸ ಆಗಿದೆ ತಂದೆಯ ಪರಿಚಯ ಕೊಡುವುದು. ವೃಕ್ಷ ಅಂತೂ ನಿಧಾನವಾಗಿ ವೃದ್ಧಿ ಹೊಂದುತ್ತದೆ, ಅನಂತರ ಬಹಳ ವೃದ್ಧಿಯನ್ನು ಹೊಂದುತ್ತದೆ. ಮಾಯೆಯು ಸಹ ಸುತ್ತಾಕಿ ಒಂದೇ ಬಾರಿ ಬೀಳಿಸಿಬಿಡುತ್ತದೆ. ಬಾಕ್ಸಿಂಗ್ನಲ್ಲಿಯೂ ಅನೇಕರು ಸಾಯುತ್ತಾರೆ, ಇದರಲ್ಲಿಯೂ ಅನೇಕರು ಸಾಯುತ್ತಾರೆ. ವಿಕಾರದಲ್ಲಿ ಹೋದರು ಮತ್ತು ಸತ್ತರು.
ಅನಂತರ ಹೊಸದಾಗಿ ಪುರುಷಾರ್ಥ ಮಾಡಬೇಕಾಗುತ್ತದೆ. ವಿಕಾರ ಸಂಪೂರ್ಣ ಸಹಿಸಿಬಿಡುತ್ತದೆ. ಏನೆಲ್ಲ ತುಕ್ಕು ತೆಗೆದು ಪತಿತರಿಂದ ಪಾವನರಾದಿರೋ ಆ ಎಲ್ಲ ಸಂಪಾದನೆ ಸಮಾಪ್ತಿಯಾಯಿತು. ಅನಂತರ ಹೊಸದಾಗಿ ಶ್ರಮ ಪಡಬೇಕಾಗುತ್ತದೆ. ಅವರಿಗೆ ಅನುಮತಿ ಕೊಡಬಾರದು ಎಂದಲ್ಲ, ಅವರಿಗೆ ತಿಳಿಸಬೇಕು. ಏನೆಲ್ಲ ನೆನಪಿನ ಯಾತ್ರೆ ಮಾಡಿದ್ದೀರೋ ಓದಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಯಿತು. ಒಂದೇ ಬಾರಿ ಕೆಳಗೆ ಬಿದ್ದು ಬಿಡುತ್ತಾರೆ. ನಂತರವೂ ಪದೇ ಪದೇ ಒಂದು ವೇಳೆ ಬೀಳುತ್ತಿರುತ್ತಾರೆಂದರೆ ಗೆಟ್ ಔಟ್ ಎಂದು ಹೇಳುತ್ತಾರೆ. ಒಂದೆರಡು ಬಾರಿ ಟ್ರಯಲ್ ಆಗುತ್ತದೆ, ಎರಡು ಬಾರಿ ಕ್ಷಮೆ ಸಿಕ್ಕಿತು, ಅನಂತರ ಕೇಸ್ ಹೋಪ್ಲೆಸ್ ಆಗುತ್ತದೆ. ನಂತರವೂ ಬರುತ್ತಾರೆ, ಆದರೆ ಸಂಪೂರ್ಣ ಡರ್ಟಿ ಕ್ಲಾಸ್ನಲ್ಲಿ. ಅದರ ಹೋಲಿಕೆಯಲ್ಲಂತೂ ಈ ರೀತಿ ಹೇಳುತ್ತಾರೆ ತಾನೇ, ಯಾರು ಪೂರ್ಣ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಅವರಿಗೆ ಡರ್ಟಿ ಕ್ಲಾಸ್ ಎಂದು ಹೇಳುತ್ತಾರೆ. ದಾಸದಾಸಿಯರು, ಚಂಡಾಳರು, ಪ್ರಜೆಗೂ ನೌಕರ ಚಾಕರರು ಎಲ್ಲರೂ ತಯಾರಾಗುತ್ತಾರಲ್ಲವೇ. ತಂದೆಗಂತೂ ತಿಳಿದಿದೆ, ನಾನು ಇವರಿಗೆ ಓದಿಸುತ್ತಿದ್ದೇನೆ, ಪ್ರತಿ 5000 ವರ್ಷದ ನಂತರ ಓದಿಸುತ್ತೇನೆ. ಆ ಜನರು ಲಕ್ಷಾಂತರ ವರ್ಷ ಎಂದು ಹೇಳಿಬಿಡುತ್ತಾರೆ. ಮುಂದೆ ಸಾಗುತ್ತಾ ಇದನ್ನು ಸಹ ಹೇಳಬೇಕಾಗುತ್ತದೆ, ನಿಜವಾಗಿಯೂ 5000 ವರ್ಷದ ವಿಚಾರ ಆಗಿದೆ. ಅದೇ ಮಹಾಭಾರಿ ಯುದ್ಧ ಆಗಿದೆ, ಆದರೆ ನೆನಪಿನ ಯಾತ್ರೆಯಲ್ಲಿರಲು ಸಾಧ್ಯವಿಲ್ಲ. ದಿನ ಪ್ರತಿದಿನ ಟೂ ಲೇಟ್ ಆಗುತ್ತಾ ಹೋಗುತ್ತದೆ. ಗಾಯನವೂ ಮಾಡಲಾಗುತ್ತದೆ, ಬಹಳ ಹೋಯಿತು, ಸ್ವಲ್ಪ ಉಳಿದಿದೆ. ಇದೆಲ್ಲ ಈ ಸಮಯದ ಮಾತುಗಳಾಗಿವೆ. ಉಳಿದಂತೆ ಪಾವನರಾಗಲು ಸ್ವಲ್ಪ ಸಮಯ ಇದೆ. ಯುದ್ಧ ಸನ್ಮುಖದಲ್ಲಿ ನಿಂತಿದೆ. ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಬೇಕು, ನಾನು ನೆನಪಿನ ಯಾತ್ರೆಯಲ್ಲಿದ್ದೇನೆಯೇ? ಯಾವಾಗ ಯಾರಾದರೂ ಹೊಸಬರು ಬರುತ್ತಾರೆಂದರೆ ಮಕ್ಕಳು ಫಾರಂ ಖಂಡಿತ ತುಂಬಿಸಿಕೊಳ್ಳಬೇಕು. ಫಾರಂ ತುಂಬಿಸಿದಾಗ ಅವರಿಗೆ ತಿಳಿಸಲಾಗುತ್ತದೆ. ಒಂದು ವೇಳೆ ಯಾರಿಗಾದರೂ ಅರ್ಥವೇ ಆಗುವುದಿಲ್ಲವೆಂದರೆ ಫಾರಂನ್ನೇ ಏಕೆ ತುಂಬಿಸುವರು? ಆ ರೀತಿಯಂತೂ ಅನೇಕರು ಬರುತ್ತಾರೆ. ಹೇಳಿ ತಂದೆಯನ್ನು ಕೂಗುತ್ತೀರಿ, ಪತಿತ ಪಾವನ ಬಾ ಅಂದ ಮೇಲೆ ಖಂಡಿತ ಇದು ಪತಿತ ಜಗತ್ತಾಗಿದೆ, ಆದ್ದರಿಂದ ತಾನೇ ಬಂದು ಪಾವನ ಮಾಡಿ ಎಂದು ಹೇಳುತ್ತಾರೆ. ಅನಂತರ ಕೆಲವರು ಪಾವನರಾಗುತ್ತಾರೆ, ಕೆಲವರು ಆಗುವುದಿಲ್ಲ. ಬಾಬಾರವರ ಬಳಿ ಪತ್ರವಂತೂ ಸಾಕಷ್ಟು ಬರುತ್ತದೆ. ಶಿವ ಬಾಬಾ ಕೇರ್ ಆಫ್ ಬ್ರಹ್ಮ ಎಂದು ಎಲ್ಲರೂ ಬರೆಯುತ್ತಾರೆ. ಶಿವ ಬಾಬಾ ಸಹ ಹೇಳುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ, ಇವರ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ. ಮತ್ಯಾವುದೇ ಮನುಷ್ಯ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ಈಗ ತಂದೆಯೇ ನಿಮಗೆ ತಿಳಿಸಿದ್ದಾರೆ. ಈ ಚಿತ್ರ ಇತ್ಯಾದಿಯನ್ನು ಸಹ ಬಾಬಾರವರು ದಿವ್ಯ ದೃಷ್ಟಿ ಕೊಟ್ಟು ಎಲ್ಲವನ್ನು ಮಾಡಿಸಿದ್ದಾರೆ. ಬಾಬಾ ನೀವು ಮಕ್ಕಳಿಗಷ್ಟೇ ಓದಿಸುತ್ತಾರೆ, ಆತ್ಮಗಳು ತಕ್ಷಣ ಅಶರೀರಿಯಾಗುತ್ತಾರೆ. ಈ ಶರೀರದಿಂದ ತನ್ನನ್ನು ಬೇರೆ ಎಂದು ತಿಳಿಯಬೇಕು. ಬಾಬಾ ಹೇಳುತ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿ ಭವ, ಅಶರೀರಿ ಭವ, ನಾನು ಆತ್ಮಗಳಿಗೆ ಓದಿಸುತ್ತೇನೆ. ಇದು ಆತ್ಮಗಳ ಹಾಗೂ ಪರಮಾತ್ಮನ ಮೇಳ ಆಗಿದೆ. ಇದಕ್ಕೆ ಸಂಗಮದ ಮೇಳ ಎಂದು ಕರೆಯಲಾಗುತ್ತದೆ. ಉಳಿದಂತೆ ಯಾವುದೇ ನೀರಿನ ಗಂಗೆ ಪಾವನ ಮಾಡುವುದಿಲ್ಲ. ಸಾಧು ಸಂತ ಋಷಿ ಮುನಿ ಇತ್ಯಾದಿ ಎಲ್ಲರೂ ಸ್ನಾನ ಮಾಡಲು ಹೋಗುತ್ತಾರೆ. ಈಗ ಗಂಗೆ ಪತಿತ ಪಾವನೆಯಾಗಲು ಹೇಗೆ ಸಾಧ್ಯ? ಭಗವಾನ್ ವಾಚ ಇದೆ ಅಲ್ಲವೇ, ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ಗೆಲುವನ್ನು ಪಡೆಯುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ. ಗಂಗೆ ಅಥವಾ ಸಾಗರ ಎಂದಂತೂ ಹೇಳುವುದಿಲ್ಲ. ಇದನ್ನಂತೂ ಜ್ಞಾನ ಸಾಗರ ತಂದೆ ತಿಳಿಸುತ್ತಾರೆ. ಇದರ ಮೇಲೆ ಜಯಗಳಿಸುವುದಕ್ಕಾಗಿ ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ನೀವು ಪಾವನರಾಗುತ್ತೀರಿ. ದೈವೀ ಗುಣವನ್ನು ಧಾರಣೆ ಮಾಡಿ, ಯಾರಿಗೂ ದುಃಖ ಕೊಡಬೇಡಿ. ಮೊದಲನೇ ನಂಬರ್ನ ದುಃಖ ಕಾಮಕಟಾರಿಯನ್ನು ನಡೆಸುವುದಾಗಿದೆ. ಇದೇ ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂಥದ್ದಾಗಿದೆ. ಸತ್ಯುಗದಲ್ಲಿ ಇದು ಇರುವುದಿಲ್ಲ, ಅದು ಪಾವನ ಜಗತ್ತು, ಅಲ್ಲಿ ಪತಿತರು ಯಾರೂ ಇರುವುದೇ ಇಲ್ಲ. ಹೇಗೆ ನೀವು ಯೋಗ ಬಲದಿಂದ ರಾಜ್ಯ ಪಡೆದುಕೊಳ್ಳುತ್ತೀರೋ
ಹಾಗೆಯೇ ಅಲ್ಲಿ ಯೋಗ ಬಲದಿಂದ ಮಗುವಿನ ಜನ್ಮವಾಗುತ್ತದೆ. ರಾವಣ ರಾಜ್ಯವೇ ಇಲ್ಲ. ನೀವು ಜನರು ರಾವಣನನ್ನು ಸುಡುತ್ತೀರಿ, ಎಂದಿನಿಂದ ಸುಡುತ್ತಾ ಬಂದಿದ್ದೇವೆ ಎಂಬುದು ಗೊತ್ತೇ ಇಲ್ಲ. ರಾಮರಾಜ್ಯದಲ್ಲಿ ರಾವಣ ಇರುವುದಿಲ್ಲ. ಇದು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಅದನ್ನು ತಂದೆ ತಿಳಿಸುತ್ತಾರೆ, ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಆದರೆ ಕಲ್ಪ ಕಲ್ಪ ಯಾರೆಷ್ಟು ಓದಿದ್ದಾರೆ ಅಷ್ಟನ್ನೇ ಓದುತ್ತಾರೆ. ಪುರುಷಾರ್ಥದಿಂದ ಎಲ್ಲವೂ ಗೊತ್ತಾಗುತ್ತದೆ. ಸ್ಥೂಲ ಸೇವೆಯದ್ದು ಸಬ್ಜೆಕ್ಟ್ ಇದೆ, ಮನಸ ಇಲ್ಲವೆಂದರೆ ವಾಚ ಕರ್ಮಣ. ವಾಚ ಅಂತೂ ಬಹಳ ಸಹಜ ಆಗಿದೆ. ಮೊದಲು ಮನಸ ಅಂದರೆ ಮನ್ಮನಾಭವಾಗಿದೆ, ನೆನಪಿನ ಯಾತ್ರೆಯಲ್ಲಿರಬೇಕು. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಬಾಬಾರವರಿಂದ ಶಿಕ್ಷಣ ತೆಗೆದುಕೊಳ್ಳಬೇಕು. ಅನೇಕರಿದ್ದಾರೆ, ಅವರು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ, ಜ್ಞಾನವನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ಆ ರೀತಿ ಹೇಳುವುದಿಲ್ಲ, ನನ್ನೊಬ್ಬನನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ? ನೆನಪನ್ನು ಮಾಡುವುದಿಲ್ಲವೆಂದರೆ ತಾಕತ್ತು ಹೇಗೆ ಸಿಗುತ್ತದೆ? ತಂದೆ ಸರ್ವಶಕ್ತಿವಂತನಾಗಿದ್ದಾರೆ, ಅವರನ್ನು ನೆನಪು ಮಾಡುವುದರಿಂದಲೇ ಶಕ್ತಿ ಬರುತ್ತದೆ. ಇದಕ್ಕೆಯೇ ಅರಿತ ಎಂದು ಹೇಳಲಾಗುತ್ತದೆ. ಕರ್ಮಣವನ್ನಂತೂ ಯಾರಾದರೂ ಚೆನ್ನಾಗಿ ಮಾಡಿದರೆ ಪದವಿ ಸಿಗುತ್ತದೆ. ಕರ್ಮಣವೂ ಮಾಡುವುದಿಲ್ಲವೆಂದರೆ ನಂತರ ಪದವಿ ಹೇಗೆ ಸಿಗುತ್ತದೆ? ಸಬ್ಜೆಕ್ಟ್ಸ್ ಇರುತ್ತದಲ್ಲವೇ? ಇದು ಗುಪ್ತ ತಿಳುವಳಿಕೆಯ ವಿಚಾರಗಳಾಗಿವೆ. ಆ ಜನರು ಯೋಗ ಯೋಗ ಎಂದು ಹೇಳುತ್ತಿರುತ್ತಾರೆ. ಆದರೆ ಯೋಗದಿಂದ ನೀವು ವಿಶ್ವದ ಚಕ್ರಾಧಿಪತ್ಯ ತೆಗೆದುಕೊಳ್ಳುತ್ತೀರಿ ಎಂದು ತಿಳಿದುಕೊಳ್ಳುವುದಿಲ್ಲ. ಯೋಗ ಬಲದಿಂದಲೇ ಅಲ್ಲಿ ಮಗುವಿನ ಜನ್ಮವಾಗುತ್ತದೆ. ಇದು ಸಹ ಯಾರಿಗೂ ಗೊತ್ತಿಲ್ಲ, ನಿಮಗೂ ಸಹ ತಿಳಿಸಲಾಗುತ್ತದೆ. ಆದರೂ ಸಹ ಅರ್ಧ ಕಲ್ಪದ ನಂತರ ನೀವು ಮಾಯೆಯ ಚೇಳ ಅಂದರೆ ಗುಲಾಮರಾಗುತ್ತೀರಿ. ಅನಂತರ ಮಾಯೆ ನಿಮ್ಮನ್ನು ಈಗಲೂ ಬಿಡುವುದಿಲ್ಲ. ಈಗ ನೀವು ಶಿವಬಾಬನ ಸಂತಾನರಾಗಬೇಕು. ಯಾರೇ ದೇಹಧಾರಿಗಳ ಗುಲಾಮರಾಗಬಾರದು. ಪವಿತ್ರ ಮಾಡುವುದಕ್ಕಾಗಿ ಸಹೋದರ ಸಹೋದರಿ ಎಂದು ಈಗ ಹೇಳಿಕೊಡಲಾಗುತ್ತದೆ. ನಂತರವಂತೂ ಇದಕ್ಕಿಂತಲೂ ಶ್ರೇಷ್ಠತೆಗೆ ಹೋಗಬೇಕು. ಸಹೋದರ ಸಹೋದರ ಎಂದು ತಿಳಿಯಬೇಕು. ಸಹೋದರ ಸಹೋದರಿಯ ದೃಷ್ಟಿಯೂ ಅಲ್ಲ. ಡ್ರಾಮಾನುಸಾರ ಏನೆಲ್ಲ ನಡೆಯುತ್ತದೆ ಸಂಪೂರ್ಣ ಅಕ್ಯುರೇಟ್. ಡ್ರಾಮಾ ಬಹಳ ಅಕ್ಯುರೇಟ್ ಆಗಿದೆ. ತಂದೆಯಂತೂ ನಿಶ್ಚಿಂತವಾಗಿದ್ದಾರೆ. ಇವರಿಗಂತೂ ಖಂಡಿತ ಚಿಂತೆ ಇರುತ್ತದೆ. ಯಾವಾಗ ಕರ್ಮಾತೀತ ಸ್ಥಿತಿ ಆಗುತ್ತದೆಯೋ ಆಗ ನಿಶ್ಚಿಂತರಾಗಿರುತ್ತೀರಿ. ಅಲ್ಲಿಯ ತನಕ ಏನಾದರೊಂದು ಆಗುತ್ತಿರುತ್ತದೆ. ಯೋಗ ಚೆನ್ನಾಗಿರಬೇಕು. ಯೋಗಕ್ಕಾಗಿ ಬಾಬಾ ಈಗ ಒತ್ತು ನೀಡುತ್ತಾರೆ. ನೆನಪಿಗಾಗಿ ಹೇಳುತ್ತಾರೆ, ಪದೇ ಪದೇ ಮರೆತು ಹೋಗುತ್ತಾರೆ. ತಂದೆ ದೂರು ಸಲ್ಲಿಸುತ್ತಾರೆ. ಆ ತಂದೆ ನಿಮಗೆ ಇಷ್ಟೊಂದು ಖಜಾನೆ ಕೊಡುತ್ತಾರೆ, ಅವರನ್ನು ನೀವು ಮರೆತು ಹೋಗುತ್ತೀರಿ. ತಂದೆಗೆ ತಿಳಿದಿದೆ, ಕೆಲವರಲ್ಲಿ ಜ್ಞಾನ ಇದೆ, ಕೆಲವರಲ್ಲಿ ಇಲ್ಲ. ಜ್ಞಾನಿಗಳು ಎಂದಿಗೂ ಬಚ್ಚಿಟ್ಟುಕೊಂಡಿರುವುದಕ್ಕೆ ಸಾಧ್ಯವಿಲ್ಲ. ಅವರು ತಕ್ಷಣ ಸರ್ವೀಸಿನ ಪ್ರಮಾಣ ಕೊಡುತ್ತಾರೆ. ಅಂದಮೇಲೆ ಇದೆಲ್ಲ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಭಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ಮಾಯೆಯ ಬಾಕ್ಸಿಂಗ್ನಲ್ಲಿ ಸೋಲನ್ನು ಅನುಭವಿಸಬಾರದು. ಪುರುಷಾರ್ಥದಲ್ಲಿ ತಣ್ಣನೆ ಕುಳಿತುಕೊಳ್ಳಬಾರದು. ಧೈರ್ಯ ಇಟ್ಟು ಸೇವೆ ಮಾಡಬೇಕು. 2. ಈ ಡ್ರಾಮಾ ಅಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ, ಆದ್ದರಿಂದ ಯಾವುದೇ ಮಾತಿನ ಚಿಂತೆ ಮಾಡಬಾರದು. ಕರ್ಮಾತೀತ ಸ್ಥಿತಿಯನ್ನು ಹೊಂದಲು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಯಾವುದೇ ದೇಹದಾರಿಗೆ ಗುಲಾಮರಾಗಬಾರದು. ವರದಾನ: ಶ್ರೀಮತಕ್ಕನುಸಾರ ಸೇವೆಯಲ್ಲಿ ಸಂತುಷ್ಟತೆಯ ವಿಶೇಷತೆಯ ಅನುಭವ ಮಾಡುವಂತಹ ಸಫಲತಾಮೂರ್ತಿಯಾಗಿರಿ. ಶ್ರೀಮತಕ್ಕನುಸಾರ ಸೇವೆಯಲ್ಲಿ ಸಂತುಷ್ಟತೆಯ ವಿಶೇಷತೆಯ ಅನುಭವ ಮಾಡುವಂತಹ ಸಫಲತಾಮೂರ್ತಿಯಾಗಿರಿ. ಯಾವುದೇ ಸೇವೆ ಮಾಡಿ ಯಾರೇ ಜಿಜ್ಞಾಸು ಬರಲಿ ಅಥವಾ ಬರದಿರಲಿ, ಆದರೆ ಸ್ವಯಂ ಸ್ವಯಂನೊಂದಿಗೆ ಸಂತುಷ್ಟವಾಗಿರಿ.
ಒಂದು ವೇಳೆ ನಾನು ಸಂತುಷ್ಟವಾಗಿದ್ದೇನೆ ಎಂದರೆ ಖಂಡಿತ ಸಂದೇಶ ಕೆಲಸ ಮಾಡುತ್ತದೆ ಎಂಬ ನಿಶ್ಚಯ ಇಟ್ಟುಕೊಳ್ಳಿ. ಇದರಲ್ಲಿ ಬೇಸರ ಆಗಬಾರದು. ವಿದ್ಯಾರ್ಥಿ ಎಚ್ಚದೇ ಹೋದರೂ ಪರವಾಗಿಲ್ಲ, ನಿಮ್ಮ ಲೆಕ್ಕಾಚಾರದಲ್ಲಂತೂ ಜಮಾ ಆಯಿತು ಮತ್ತು ಅವರಿಗೆ ಸಂದೇಶ ಸಿಕ್ಕಿತು. ಒಂದು ವೇಳೆ ಸ್ವಯಂ ಸಂತುಷ್ಟವಾಗಿದ್ದೀರಾ ಅಂದರೆ ಖರ್ಚು ಸಫಲವಾಯಿತು, ಶ್ರೀಮತಕ್ಕನುಸಾರವಾಗಿ ಕಾರ್ಯ ಮಾಡಿದಿರಿ ಅಂದರೆ ಶ್ರೀಮತವನ್ನು ಒಪ್ಪಿಕೊಳ್ಳುವುದು ಸಹ ಸಫಲತಾ ಮೂರ್ತಿಯಾಗುವುದು. ಸ್ಲೋಗನ್: ಅಸಮರ್ಥ ಆತ್ಮಗಳನ್ನು ಸಮರ್ಥ ಮಾಡಿದಾಗ ಅವರ ಆಶೀರ್ವಾದಗಳು ಸಿಗುತ್ತದೆ. ಓಂ ಶಾಂತಿ.